ಜನತಾ ಜನಾರ್ದನ ಮೋದಿ ಪರ ಪ್ರಧಾನಿಯಾಗಲಿ ಎಂದು ಪೂಜಾರಿ ಇವರ. ಹಲೋ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸಮರ ಟಿವಿಯ ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಶತಾಯಗತಾಯ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಪಟ್ಟ ಸಿಗದಂತೆ ಮಾಡಲು ಕಾಂಗ್ರೆಸ್ ಹಗಲಿರುಳು ಎರಡನ್ನು ಒಂದು ಮಾಡಿ ಕಾರ್ಯೋನ್ಮುಖವಾಗಿದೆ. ಈ ಮಧ್ಯೆ ಹಿರಿಯ ಕಾಂಗ್ರೆಸ್ ನಾಯಕರೇ ನರೇಂದ್ರ ಮೋದಿ ಅವರೇ ಮುಂದಿನ ಪ್ರಧಾನಿ ಎಂದು ಹೇಳುತ್ತಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಹಿರಿಯ ಕಾಂಗ್ರೆಸ್ ನಾಯಕ ಜನಾರ್ದನ ಪೂಜಾರಿ ಈ ಬಾರಿಯೂ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಮುಂಬರುವ ಇನ್ನು ಎರಡು ಚುನಾವಣೆಗಳಲ್ಲಿ ಮೋದಿ ಅವರನ್ನು ಸೋಲಿಸುವುದು ಅಸಾಧ್ಯದ ಮಾತು ಎಂದು ಪೂಜಾರಿ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಮಂಗಳೂರು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಗೆಲ್ಲಲಿದ್ದಾರೆ ಎಂದ ಪೂಜಾರಿ, ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಕುಟುಂಬ ರಾಜಕಾರಣ ಹೆಚ್ಚಿಗೆ ಬರುವಂತಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ಗೆ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಪೂಜಾರಿ ಹರಿಹಾಯ್ದಿದ್ದಾರೆ. ದೇವರ ಆಶೀರ್ವಾದ ನೀವು ನಿಮ್ಮ ಭಾಷೆಯಲ್ಲಿ ಮಾಡಿ, ದೇವರು ಅವರಿಗೆ ಒಳ್ಳೇದು ಮಾಡ್ತಾರೆ. ಅದು ನಿಮಗೆ ನಿಮಗೆ ಬಿಟ್ಟದ್ದು, ಯಾವ ರೀತಿಯಲ್ಲಿ ಕೂಡ ನೀವು ಇದನ್ನು ಮಾಡುವ. ಅವರು ಒಳ್ಳೆಯ ಕ್ಯಾಂಡಿಡೇಟ್. ಆದರೆ ಹೇಳಿದೆ ನಾನು ನಿಮಗೆ, ಈಗ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಒಳ್ಳೆಯದಿಲ್ಲ. ಇನ್ನು ಎರಡು ಇಲೆಕ್ಷನ್ಗೆ ಮೋದಿಯೇ ಬರೋದು, ಮತ್ತು ಯಾರು ಸಹ ಬರೋದಿಲ್ಲ. ಮೋದಿ ಅಂದರೆ ಸಿಂಗ್ಲರ್ ಮಾಡಬೇಡಿ, ಮೋದಿಯವರೇ ಬರ್ತಾರೆ ಎರಡು ಇಲೆಕ್ಷನ್ಗೆ. ಇಡೀ ದೇಶದಲ್ಲೇ ಮೋದಿಯವರು ಬರ್ತಾರೆ. ಜನತಾ ಜನಾರ್ದನ ಮೋದಿ ಪರ ಪ್ರಧಾನಿಯಾಗಲಿ ಎಂದು ಪೂಜಾರಿ ಇವರ. ಮತ್ತಷ್ಟು ಡೆವಲಪ್ಮೆಂಟ್ಗಳು ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಮರ ಟಿವಿಯ ಫೈರಿಂಗ್ ನ್ಯೂಸ್. ಜಸ್ಟ್ ಥಿಂಕ್ ಪಾಸಿಟಿವ್.